ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಒಂದು ರೆಸಿಪಿ ಹೇಳ್ಕೊಡ್ತೀನಿ. ಅದ್ಯಾವುದಪ್ಪ ಅಂತ ಅಂದರೆ, ಈಸಿ ಆ್ಯಂಡ್ ಟೇಸ್ಟಿಯಾಗಿ ಮಾಡೋ ಅಂಥ ಸ್ಪೆಷಲ್ ಟೊಮೊಟೊ ಸಾಂಬಾರ್. ಇದಕ್ಕೆ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ, ಹೀಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಹೀಟ್ ಮಾಡ್ಕೊಂಡಾದ್ಮೇಲೆ 1.5 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಈ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಅದು ಚಟಪಟ ಸಿಡಿಯೋ ತನಕ ಬಿಡ್ಕೊಂಡಿದ್ದೀನಿ. ಸೊ ಇದಾದ ನಂತರ ನಾನು ಇದಕ್ಕೆ 1 ಮೀಡಿಯಂ ಸೈಜ್ನಲ್ಲಿ ಹೆಚ್ಚಿದ ಈರುಳ್ಳಿನ ತೊಗೊಂಡಿದ್ದೀನಿ, ಇದನ್ನು ಹಾಕ್ಕೊಂಡಿದ್ದೀನಿ. ಇದರ ಜೊತೆಗೆ 2 ಹಸಿರು ಮೆಣಸಿನಕಾಯಿ, ಸ್ವಲ್ಪ ಜಜ್ಜಿದ ಬೆಳ್ಳುಳ್ಳಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋತೀನಿ. ಈ ಫ್ರೈ ಮಾಡ್ಕೊಳ್ಳೋದು ಗೋಲ್ಡನ್ ಬ್ರೌನಿಗೆ ಬರಬೇಕು. ಇದರ ಜೊತೆಗೆ ಈಗ 4 ಚಿಕ್ಕದಾಗಿ ಹೆಚ್ಚಿದಂಥ ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ. ಇದರ ಜೊತೆಗೆ ಚಿಟಿಕೆ ಅರಶಿನನ ಹಾಕೋತಾ ಇದ್ದೀನಿ. ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇದನ್ನು 1 ಮುಚ್ಚುಳ ಮುಚ್ಚಿ ಸ್ವಲ್ಪ ಹೊತ್ತು ಬಿಡೋಣ, ಅಂದರೆ 3 ಮಿನಿಟ್ಸ್ ಅಷ್ಟೇ. 3 ನಿಮಿಷ ಆದ ನಂತರ ಇದನ್ನು ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಕೊಡೋಣ. ಕೆಳಗಿಂದ ಸೀಬಾರದು ಅನ್ನೋ ಕಾರಣಕ್ಕೆ 1 ಮಿಕ್ಸ್ ಕೊಡೋಣ. ಮಿಕ್ಸ್ ಕೊಟ್ಟ ನಂತರ ಮತ್ತೆ ನಾನು ಮುಚ್ಚುಳವನ್ನು ಮುಚ್ಚಿ ಟೊಮೊಟೊ ಬೇಯೋ ತನಕ ಬಿಟ್ಕೊಂಡಿದ್ದೀನಿ. ಈ ಟೊಮೊಟೊ ಬೆಂದಿದೆ, ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋತೀನಿ. ಯಾಕಂದರೆ ನಾವು ಮಾಡ್ತಾ ಇರೋದು ಸಾಂಬಾರು, ಬಾಯಿ ಬಾಯಿಗೆ ತುಂಬ ಸಿಗೋದು ಬೇಡ ಅಂತ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಖಾರದ ಪುಡಿ, ಅಂದರೆ 1 ಟೇಬಲ್ಸ್ಪೂನಷ್ಟು ಖಾರದ ಪುಡಿ, 1 ಟೇಬಲ್ಸ್ಪೂನಷ್ಟು ಧನಿಯಾ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಸೊ ನಂದು ಖಾರದ ಪುಡಿ ಮೀಡಿಯಮ್ ಸ್ಪೈಸಿ ಇದೆ, ಸೊ ಇಷ್ಟು ಸಾಕು. ಇದಕ್ಕೆ ನಿಮಗೆ ಸಾಂಬಾರ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡೋಣ. ಈಗ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕು ಅದನ್ನು ಹಾಕ್ಕೊಡೋಣ. ಉಪ್ಪು ಹಾಕಿದ ನಂತರ ನಾನಿಲ್ಲಿ ತಿಂಗಳುಳ್ಳಿ ಕಾಳನ್ನ ತೊಗೊಂಡಿದ್ದೀನಿ, ಅಂದರೆ ವೈಟ್ ಬೀನ್ಸ್, ಉರಿದಿರುವಂಥ ವೈಟ್ ಬೀನ್ಸ್ನ ಹಾಕಿದ್ದೀನಿ. ಹಾಕಿಬಿಟ್ಟು ಮಿಕ್ಸ್ ಕೊಟ್ಟು ಮೇಲೆ ಸ್ವಲ್ಪ ಕರಿಬೇವನ್ನು ಹಾಕಿದ್ದೀನಿ. ನಾನು ಒಗ್ಗರಣೆಗೆ ಹಾಕಿಲ್ಲ, ಇದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂತ. ಕೊನೆಗೆ ಕರಿಬೇವನ್ನು ಹಾಕಿ ಮುಚ್ಚುಳವನ್ನು ಮುಚ್ಚಿ ಕುದಿಸ್ತಾ ಇದ್ದೀನಿ. ಇದು ಕುದಿ ಬಂದ ನಂತರ ಸಾಂಬಾರ್ ರೆಡಿಯಾಗಿದೆ. ಕಾಳು ನೀಟಾಗಿ ಸಾಫ್ಟ್ ಆಗಿದೆ, ಬೆಂದಿದೆ ಅಂತಂದರೆ ಸಾಂಬಾರ್ ರೆಡಿಯಾಗಿದೆ. ಈಗ ಫ್ಲೇಮ್ನ ಆಫ್ ಮಾಡಿ ನಾನು 1 ಬೌಲ್ಗೆ ಹಾಕ್ಕೊಳ್ತೀನಿ. ಸೊ ನೀವು ನೋಡ್ತಾ ಇದ್ದೀರಾ ಸಾಂಬಾರ್ ಹೇಗಾಗಿದೆ ಅಂತ ಅಂದ್ಬಿಟ್ಟು. ಈ ಟೊಮೊಟೊ ಸಾಂಬಾರ್ ಕಲರ್ ನೋಡೋಕ್ಕೇ ತುಂಬ ಚೆನ್ನಾಗಿರುತ್ತೆ. ಇನ್ನು ರುಚಿ ಅಂತೂ ಹೇಳೋದೆ ಬೇಡ, ಅಷ್ಟು ಚೆನ್ನಾಗಿರುತ್ತೆ. ಈಸಿ ಮತ್ತು ಟೇಸ್ಟಿಯಾಗಿ ಮಾಡ್ಬೋದು. ಯಾವಾಗ ನೀವು ಅರ್ಜೆನ್ಸಿನಲ್ಲಿ ಇರ್ತೀರಾ, ಅರ್ಜೆಂಟ್ ಇರುತ್ತೆ, ಆ ಟೈಮ್ನಲ್ಲಿ ಈ ಸಾಂಬಾರನ್ನ ಮಾಡಿಕೊಂಡು ಊಟ ಮಾಡ್ಬೋದು. ತುಂಬಾ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಇದನ್ನು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ಅಂದ್ಬಿಟ್ಟು. ಟೇಸ್ಟ್ ಅಂತೂ ನೀವು ಕೇಳೋದೆ ಬೇಡ, ತುಂಬಾ ಚೆನ್ನಾಗಿರುತ್ತೆ. ಮುದ್ದೆ ಜೊತೆ, ಅನ್ನ ಜೊತೆಗೆ ತಿನ್ಬೋದು. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದನ್ನು ನಿಮ್ಮನಲ್ಲೂ ಟ್ರೈ ಮಾಡಿ ಕಾಮೆಂಟ್ನಲ್ಲಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು.